ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಎಂಜಿ ಮೋಟಾರ್ಸ್ ಇಂಡಿಯಾ ಕಂಪನಿಯು ಭಾರತದ ಇನ್ನಷ್ಟು ನಗರಗಳಲ್ಲಿ ತನ್ನ ಎಂಜಿ ಝೆಡ್ ಎಸ್ ಇವಿಯನ್ನು ಬಿಡುಗಡೆಗೊಳಿಸಲಿದೆ. ಕಂಪನಿಯು ಈ ಬಗ್ಗೆ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆಯಾದ ಟೀಸರ್ ಮೂಲಕ ಮಾಹಿತಿ ನೀಡಿದೆ. ಎಂಜಿ ಝೆಡ್ ಎಸ್ ಇವಿಯನ್ನು ಕೋಲ್ಕತ್ತಾ, ಲಕ್ನೋ, ಲುಧಿಯಾನ, ಕೊಯಮತ್ತೂರು, ಡೆಹರಾಡೂನ್, ನಾಗ್ಪುರ, ಆಗ್ರಾ, ಔರಂಗಾಬಾದ್, ಇಂದೋರ್ ಹಾಗೂ ವಿಶಾಖಪಟ್ಟಣಂ ನಗರಗಳಲ್ಲಿ ಬಿಡುಗಡೆಗೊಳಿಸಲಾಗುವುದು. ಕಂಪನಿಯು ಈ ನಗರಗಳಲ್ಲಿ ಎಂಜಿ ಝೆಡ್ ಎಸ್ ಇವಿಯನ್ನು ಮಾರಾಟ ಮಾಡುವುದರ ಜೊತೆಗೆ ಸಾಕಷ್ಟು ಚಾರ್ಜಿಂಗ್ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಈ ವರ್ಷದ ಜನವರಿಯಲ್ಲಿ ಬಿಡುಗಡೆಯಾದ ಈ ಎಸ್ಯುವಿಯನ್ನು ಕಂಪನಿಯು ಮೊದಲಿಗೆ ಬೆಂಗಳೂರು, ಮುಂಬೈ, ದೆಹಲಿ, ಅಹಮದಾಬಾದ್ ಹಾಗೂ ಹೈದರಾಬಾದ್ ನಗರಗಳಲ್ಲಿ ಮಾರಾಟ ಮಾಡುತ್ತಿತ್ತು. ಎರಡನೇ ಹಂತದಲ್ಲಿ ಪುಣೆ, ಸೂರತ್, ಕೊಚ್ಚಿ, ಚಂಡೀಗಢ, ಜೈಪುರ, ಚೆನ್ನೈ ನಗರಗಳಲ್ಲಿ ಮಾರಾಟವನ್ನು ಆರಂಭಿಸಿತು. ಈ ಎಲೆಕ್ಟ್ರಿಕ್ ಎಸ್ಯುವಿಯನ್ನು ಎಕ್ಸೈಟ್ ಹಾಗೂ ಎಕ್ಸ್ಕ್ಲೂಸಿವ್ ಎಂಬ ಎರಡು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಎಂಟ್ರಿ ಲೆವೆಲ್ ಮಾದರಿಯ ಬೆಲೆ ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 20,88,000 ರೂಪಾಯಿಗಳಾದರೆ ಟಾಪ್ ಎಂಡ್ ಮಾದರಿಯ ಬೆಲೆ ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 23,58,000 ರೂಪಾಯಿಗಳಾಗಿದೆ. ಈ ಎಲೆಕ್ಟ್ರಿಕ್ ಎಸ್ಯುವಿಯನ್ನು ಕಂಪನಿಯ ಯಾವುದೇ ಡೀಲರ್ಗಳ ಬಳಿ ಅಥವಾ ಆನ್ಲೈನ್ನಲ್ಲಿ ಮೈ ಎಂಜಿ ಆ್ಯಪ್ ಬಳಸಿ ಬುಕ್ ಮಾಡಬಹುದು. ಈ ಎಲೆಕ್ಟ್ರಿಕ್ ಎಸ್ಯುವಿಯಲ್ಲಿ 3 ಹಂತದ ಪರ್ಮನೆಂಟ್ ಮ್ಯಾಗ್ನೆಟ್ನ 44.5 kW ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಅನ್ನು ಅಳವಡಿಸಲಾಗಿದೆ. ಈ ಎಲೆಕ್ಟ್ರಿಕ್ ಎಸ್ಯುವಿಯಲ್ಲಿರುವ ಎಲೆಕ್ಟ್ರಿಕ್ ಮೋಟರ್ 141 BHP ಪವರ್ ಹಾಗೂ 353 NM ಟಾರ್ಕ್ ಉತ್ಪಾದಿಸುತ್ತದೆ. ಝೆಡ್ ಎಸ್ ಇವಿ ಪೂರ್ತಿಯಾಗಿ ಚಾರ್ಜ್ ಆದ ನಂತರ 340 km ಚಲಿಸುತ್ತದೆ. ಈ ಎಸ್ಯುವಿಯಲ್ಲಿರುವ ಬ್ಯಾಟರಿಯು 50 ನಿಮಿಷಗಳಲ್ಲಿ 80% ವರೆಗೂ ಚಾರ್ಜ್ ಆಗುತ್ತದೆ. ಈ ಎಲೆಕ್ಟ್ರಿಕ್ ಎಸ್ಯುವಿಯ ಎಕ್ಸ್ಟೀರಿಯರ್ನಲ್ಲಿ ಸ್ಟಾರ್ ರೈಡರ್ ಗ್ರಿಲ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಹೊಂದಿರುವ ಎಲ್ಇಡಿ DRL, ಹೀಟೆಡ್ ಎಕ್ಸ್ಟರ್ನಲ್ ರೇರ್ ವ್ಯೂ ಮಿರರ್, ರೂಫ್ ರೇಲ್, ಎಲ್ಇಡಿ ಟೈಲ್ ಲ್ಯಾಂಪ್ಗಳನ್ನು ನೀಡಲಾಗಿದೆ. ಇನ್ನು ಇಂಟೀರಿಯರ್ನಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ದೊಡ್ಡ ಗಾತ್ರದ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 2.5 PM ಏರ್ ಫಿಲ್ಟರ್, ಮಲ್ಟಿಪಲ್ ಡ್ರೈವಿಂಗ್ ಮೋಡ್, ಕೀಲೆಸ್ ಎಂಟ್ರಿ ಸೇರಿದಂತೆ ಹಲವಾರು ಫೀಚರ್ಗಳನ್ನು ನೀಡಲಾಗಿದೆ. ಈ ಎಲೆಕ್ಟ್ರಿಕ್ ಎಸ್ಯುವಿಯನ್ನು ಫೇರಿಸ್ ವೈಟ್, ಕೋಪನ್ಹ್ಯಾಗನ್ ಬ್ಲೂ ಹಾಗೂ ಕರೆಂಟ್ ರೆಡ್ ಎಂಬ 3 ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.